ಎಸ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನಮ್ಮ ಎಕ್ಸಿಕ್ಯೂಟಿವ್ ಎಡಿಟರ್ ಆಗಿರುವಂತಹ ಚಂದನ್ ಶರ್ಮಾ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಎಸ್ ಚಂದನ್ ಸ್ಮಾರ್ಟ್ ಮೀಟರ್ ಜಾರಿಗೆ ತರಲು ಕೇಂದ್ರದ ಪ್ಲಾನ್ ಆಗಿರುವಂತದ್ದು ಇದು ಸ್ಮಾರ್ಟ್ ಮೀಟರ್ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಇದು ಯಾವಾಗ ಜಾರಿ ಆಗಬಹುದು ಅಂತ ಪ್ರೀತಿ ಇದು ಕೇಂದ್ರ ಸರ್ಕಾರದ ಪ್ರಸ್ತಾಪ ಆದರೂ ಕೂಡ ಬಹಳ ಎಕ್ಸ್ಕ್ಲೂಸಿವ್ ಸ್ಟೋರಿಯೊಂದನ್ನು ನಾವು ಇವತ್ತು ಪವರ್ ಟಿವಿಯಲ್ಲಿ ಬ್ರೇಕ್ ಮಾಡ್ತಾ ಇದ್ದೇವೆ ಬೆಸ್ಕಾಂ ಕೂಡ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಳೆದ ಹಲವು ತಿಂಗಳಿಂದ ಆಲೋಚನೆ ಮಾಡ್ತಾ ಇದೆ ಅನ್ನೋದು ಅತ್ಯಂತ ಗಮನಾರ್ಹ ಕಾರಣ ಏನು ಅಂತಂದ್ರೆ ಸ್ಮಾರ್ಟ್ ಮೀಟರ್ಗಳು ಪ್ರಿಪೇಯ್ಡ್ ಮತ್ತು ಪೋಸ್ಟ್ ಪೇಯ್ಡ್ ಎರಡು ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಲ್ಲರಿ ನಾವು ಮೊಬೈಲ್ ಕರೆನ್ಸಿಯನ್ನು ರೀಚಾರ್ಜ್ ಮಾಡಿಸ್ಕೊಳ್ತೀವಿ 90 ಡೇಸ್ಗೆ ಅಥವಾ 180 ಡೇಸ್ಗೆ ಕೆಲವರು ಒಂದು ವರ್ಷ ಕೂಡ ರೀಚಾರ್ಜ್ ಮಾಡಿಸ್ಕೊಳ್ತಾರೆ ಹೀಗಿರುವಾಗ ಎಲೆಕ್ಟ್ರಿಸಿಟಿ ಯಾಕೆ ರೀಚಾರ್ಜ್ ಮಾಡಿಸ್ಕೊಳ್ಳೋ ತರದಲ್ಲಿ ಇರಬಾರದು ಅನ್ನುವ ಆಲೋಚನೆ ಬಂದಾಗ ಹುಟ್ಟಿಕೊಂಡಂತ ಪರಿಕಲ್ಪನೆಯೇ ಈ ಸ್ಮಾರ್ಟ್ ಮೀಟರ್ ಪರಿಕಲ್ಪನೆ ಈಗಾಗಲೇ ಸ್ಮಾರ್ಟ್ ಮೀಟರ್ಗಳು ರೆಡಿ ಟು ಯೂಸ್ ಆ್ಯಂಡ್ ದೇ ಆರ್ ಅವೈಲಬಲ್ ಎಲ್ಲ ಕಡೆ ಅದು ಲಭ್ಯ ಇದೆ 4,000 ರೂಪಾಯಿ ಆಗುತ್ತೆ ಒಂದು ಸ್ಮಾರ್ಟ್ ಮೀಟರ್ನ ತಾವು ಅಳವಡಿಕೆ ಮಾಡಿಕೊಳ್ಬೇಕು ಅಂತಂದರೆ ಇದರ ಅಡ್ವಾಂಟೇಜಸ್ಸು ಮತ್ತು ಡಿಸ್ಅಡ್ವಾಂಟೇಜಸ್ನ ಬಗ್ಗೆ ಮಾತಾಡೋಣ ಖಂಡಿತವಾಗ್ಲೂ ಕೂಡ ನಾವು ಅಡ್ವಾಂಟೇಜಸ್ ಏನು ಅಂತಂದರೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನೀವು ರೀಚಾರ್ಜ್ ಮಾಡ್ಕೊಳ್ಬೋದು ನಾವು ಮೊಬೈಲ್ಗೆ 300 ರೂಪಾಯಿ ಅಥವಾ DTHಗೆ 280 ರೂಪಾಯಿ ಅಥವಾ ಇನ್ನೊಂದು ಯಾವುದಕ್ಕೋ ವೈಫೈಗೆ ಇಷ್ಟು ರೀಚಾರ್ಜ್ ಮಾಡಿಕೊಂಡು ನಾವು ಮಾನಿಟ್ರ್ ಮಾಡ್ತೀವಲ್ಲ ಓ ನಮ್ಮ ಬಳಕೆ ಈ ಸಲ ಜಾಸ್ತಿ ಆಗ್ತಾ ಇದೆ ವೈಫೈದು ಮೊಬೈಲ್ದು ಒಂದು ಸ್ವಲ್ಪ ನಾವು ಕಡಿಮೆ ಮಾಡೋಣ ಅನ್ನೋ ಥರದಲ್ಲಿ ಮಾನಿಟ್ರ್ ಮಾಡ್ತೀವಲ್ಲ ಅಥವಾ ಬೇರೆ ಬೇರೆ ಯಾವುದನ್ನೋ ನಾವು ಬಳಕೆ ಮಾಡುವಾಗ ಮಾನಿಟ್ರ್ ಮಾಡ್ತೀವಲ್ಲ ಆ ರೀತಿ ಪ್ರೀಪೇಯ್ಡ್ ರೀಚಾರ್ಜ್ ಮಾಡುವ ಮುಖಾಂತರ ನಮ್ಮ ಎಲೆಕ್ಟ್ರಿಸಿಟಿ ಟ್ಯಾರಿಫ್ನ ಕೂಡ ಮಾನಿಟ್ರ್ ಮಾಡಬಹುದಾಗತ್ತೆ ಒಬ್ಬ ಗ್ರಾಹಕ ಜಾಸ್ತಿ ಗೀಸರ್ ಬಳಸ್ತಾ ಇದ್ದಾರೆ ಅಂತಂದರೆ ಓ ನಂದು ತುಂಬ ಜಾಸ್ತಿ ಕರೆನ್ಸಿ ಕಟ್ಟಾಗ್ತಾ ಇದೆ ಅಂತ ಆ ಗೀಸರ್ ಬಳಕೆಯನ್ನು ಆತ ಒಂದು ಸ್ವಲ್ಪ ಕಡಿಮೆ ಮಾಡ್ಬೋದು 100 ವ್ಯಾಟಿನ ಟಿ ವಿಯನ್ನು ಸಿಕ್ಕಾಪಟ್ಟೆ 8 ಅವರ್ 9 ಅವರ್ ಸೀರಿಯಲ್ ನೋಡ್ತಾ ಇದ್ದಂಥ ಹೆಣ್ಮಕ್ಳು ಬೇಡಪ್ಪ ಇನ್ಮೇಲೆ ಒಂದು ಸ್ವಲ್ಪ ಸೀರಿಯಲ್ ನೋಡೋದು ಕಡಿಮೆ ಮಾಡೋಣ ಅಂತಂದ್ಬಿಟ್ಟು ಟಿ ವಿನ ಒಂದು 2 ಅವರ್ ಆಫ್ ಮಾಡ್ಬೋದು ಐರನ್ ಬಾಕ್ಸು ಸಿಕ್ಕಾಪಟ್ಟೆ ಜಾಸ್ತಿ ಎಳೆಯುತ್ತಪ್ಪ ಕರೆಂಟು ಅಂತ ಯೋಚನೆ ಮಾಡಿಬಿಟ್ಟು ಅದನ್ನು ಒಂದು ಸ್ವಲ್ಪ ಬಳಕೆಯನ್ನು ಕಡಿಮೆ ಮಾಡ್ಬೋದು ಅಥವಾ ಇನ್ನು ಕೆಲವರು ಬೇಕಾದವರು ಪೋಸ್ಟ್ ಪೇಡ್ ಆಯ್ಕೆ ಮಾಡಿಕೊಳ್ಳಬಹುದು ಆ ಪೋಸ್ಟ್ ಹೇಗೆ ವರ್ಕ್ ಆಗುತ್ತೆ ನೀವು ಕೇಳ್ಬೋದು ಈಗಾಗಲೇ ಪೋಸ್ಟ್ ಪೇಯ್ಡ್ ಅಲ್ವಾ ನಾವು ಯೂಸ್ ಮಾಡ್ತೀವಿ ಬಿಲ್ ಕೊಡ್ತಾರಲ್ವಾ ಅಂತ ಕೇಳ್ಬೋದು ಇದು ಹಾಗಾಗೋದಿಲ್ಲ ಪೋಸ್ಟ್ ಪೇಯ್ಡ್ ಹೆಂಗೆ ಅಂತಂದರೆ ಅಲ್ಲಿ ಲೆಕ್ಕ ಬರ್ತಾ ಇರುತ್ತೆ ಪ್ರತಿ ಯೂನಿಟ್ ಎಷ್ಟು ಬಳಸಿದ್ದೀರಿ ಪೀಕ್ ಅವರಲ್ಲಿ ತಾವು ಎಷ್ಟು ಬಳಸಿದ್ದೀರಿ ಮತ್ತು TOD ಬಿಲ್ಸ್ ಅಂತ ಕರೀತಾರೆ TOD ಅಂತಂದರೆ ಟೈಮ್ ಆಫ್ ದಿ ಡೇ ಈ ಪೀಕ್ ಅವರ್ ಏನಿದೆ ಸಂಜೆ ನಂತರದಲ್ಲಿ ಪೀಕ್ ಅವರ್ನಲ್ಲಿ ಎಲ್ಲರೂ ಮನೆಗೆ ಬರ್ತಾರೆ ಎಲ್ಲರೂ ಎಲ್ಲ ಉಪಕರಣಗಳನ್ನು ಬಳಸ್ತಾರೆ ಅಂತ ಅನ್ನೋದು ಸಾಮಾನ್ಯವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿದ್ಯುಚ್ಛಕ್ತಿ ಕಂಪನಿಗಳು ಆಲೋಚನೆ ಮಾಡ್ತವೆ ಮತ್ತು ಬೆಳಗ್ಗಿನ ಪೀಕ್ ಅವರು ಯಾವುದು ಬೆಳಗ್ಗೆ 6:30 ಗಂಟೆಯಿಂದ 9 ಗಂಟೆವರೆಗೂ ಟೈಮ್ ಆಫ್ ದಿ ಡೇ ಪೀಕ್ ಅವರ್ ಇರುತ್ತೆ ನಂತರದಲ್ಲಿ ಮನೆಯಲ್ಲಿ ಸುಮಾರು ಜನ ಇರಲ್ಲ ಕೆಲಸಗಳಿಗೆ ಹೊರಟು ಬಿಡ್ತಾರೆ ಗ್ರಾಮಾಂತರ ಪ್ರದೇಶದಲ್ಲಿ ಹೊಲಗಳಿಗೆ ಬೇರೆ ಬೇರೆ ಕೆಲಸಗಳಿಗೆ ಹೊರಟು ಬಿಡ್ತಾರೆ ಅಂತ ಅದನ್ನು ಕೂಡ ಮಾನಿಟರ್ ಮಾಡಬಹುದು ಇದು ಒನ್ ಆಫ್ ದಿ ಅಡ್ವಾಂಟೇಜಸ್ ಆದರೆ ಇದು ಹೆಂಗೆ ವರ್ಕ್ ಆಗುತ್ತೆ ಇಟ್ ಆ್ಯಕ್ಚುಲಿ ನೀಡ್ಸ್ ಅನ್ ಇಂಟರ್ನೆಟ್ ಕನೆಕ್ಷನ್ ಈ ಸ್ಮಾರ್ಟ್ ಮೀಟ್ರಿಗೆ ಒಂದು ಸ್ಮಾರ್ಟ್ ಫೋನ್ ಥರ ಒಂದು ಇಂಟರ್ನೆಟ್ ಕನೆಕ್ಷನ್ ವೈಫೈ ಕನೆಕ್ಷನ್ ಕೂಡ ಬೇಕಾಗುತ್ತೆ ಅಥವಾ ಹಾಟ್ಸ್ಪಾಟ್ ಕನೆಕ್ಷನ್ ಕೂಡ ಬೇಕಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಈ ಥರದ ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ ಸಹಜವಾಗಿ ಕೂಡ ಇದ್ದೇ ಇದೆ ಬಹುಶಃ ಪ್ರೀತಿ 2026ರ ಒಳಗಾಗಿ ಭಾರತದ ಪ್ರತಿ ಮನೆಗೂ ಕೂಡ ಸ್ಮಾರ್ಟ್ ಮೀಟರ್ ಬಂದರೂ ಆಶ್ಚರ್ಯ ಇಲ್ಲ ಅದರ ಚಾಲೆಂಜಸ್ ಖಂಡಿತ ಇದೆ ಯಾಕಂದರೆ ನಮ್ಮದು ರೂರಲ್ ಇಂಟರ್ನೆಟ್ ಪ್ರಿವೇಲೆನ್ಸು ಭಾಳ ಜಾಸ್ತಿ ಇಲ್ಲ 8% ಇಂದ 12% ಮಾತ್ರ ಇದೆ ಮತ್ತು ನಗರದ ಇಂಟರ್ನೆಟ್ ಪ್ರಿವೇಲೆನ್ಸು ಒಂದು ಹಂತಕ್ಕೆ ಇದ್ದೇ ಇದೆ ನಾವು ಒಪ್ಕೊಳ್ಳೋಣ ಆದರೆ ವೈಫೈಯಿಂದ ವರ್ಕ್ ಆಗುತ್ತೆ ಇಂಟರ್ನೆಟ್ ಮೂಲಕ ವರ್ಕ್ ಆಗುತ್ತೆ ಅಂತ ಸ್ವಲ್ಪ ಚಾಲೆಂಜಸ್ಸು ಫಾರ್ ಎ ಕಂಟ್ರಿ ಲೈಕ್ ಇಂಡಿಯಾ ಸಹಜವಾಗಿ ಇದ್ದೇ ಇದೆ ಲೆಟ್ ಅಸ್ ವೇಟ್ ಅಂಡ್ ವಾಚ್ ನೋಡೋಣ